ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ, ಎಸ್, ಲಾಸ್ಟ್ ವಿಡಿಯೋ ಪಾಪುದು ಮಾರ್ನಿಂಗ್ ರೊಟೀನ್ ವಿಡಿಯೋ ಹಾಕಿದ್ದೆ. ಸೊ ಪಾಪುದ ಮಾರ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ, ಯೋ ಹಿತ್ತೆಂದು ಅಂತೇಳಿ. ನೋಡಿಲ್ಲ ಅಂದರೆ ನೋಡಿ, ಐ ಕಾರ್ಡ್ ಹಾಕ್ತೀನಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಕಳು ಈಗ ಆಫ್ಟರ್ ಡೆಲಿವರಿ ಯಾವಾಗಿನಿಂದ ಒಂದು ಮುಟ್ಟಿನ ಪ್ರಕ್ರಿಯೆ ಅನ್ನೋದು ಶುರು ಆಗುತ್ತೆ, ಅದರ ಜೊತೆಗೆ ಈ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಎಷ್ಟೋ ಜನರಲ್ಲಿ ಇವಾಗ ಕಾಡುವಂತಹ ಸಮಸ್ಯೆ ಬಿಳಿ ಮುಟ್ಟು, ಬಿಳಿ ಸೆರಗು, ಈ ಸಮಸ್ಯೆ ಯಾಕೆ ಕಾಡುತ್ತೆ, ಇದಕ್ಕೆ ಕಾರಣ ಏನು, ಇದಕ್ಕೆ ಮನೆ ಮದ್ದುಗಳು ಯಾವುದು ಅಂತೆಲ್ಲ. ಸೊ ಹೆಣ್ಮಕ್ಳು ರಿಲೇಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋ. ಹಾಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂಬರುವ ವಿಡಿಯೋಗಳನ್ನು ನೋಡಲು. ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ನೀವು ಲೈಕ್ ಮಾಡಿದ್ರೆ ನನಗೆ ಒಂದು ಸ್ಫೂರ್ತಿ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಲೈಕ್ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿದ್ದಕ್ಕೆ. ಹಾಗಿದ್ರೆ ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಮೊದಲನೇದಾಗಿ ಹೆರಿಗೆ ಆದ ನಂತರ ಈಗ ನನಗೆ ನನ್ನ ವಿಡಿಯೋಸ್ ಜಾಸ್ತಿ ಬಾಣಂತಿ ಹೆಣ್ಮಕ್ಳು ತಾಯಿಯರು ನೋಡೋದ್ರಿಂದ ಹೇಳ್ತಿರ್ತೀರ, ಅಕ್ಕ ನಂದು 3 ಮಂತ್ಸ್ ಆಗಿದೆ ಅಷ್ಟೇ ಅಕ್ಕ, ನಾನು ಪೀರಿಯಡ್ಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತೀರಾ. ಮತ್ತು ಇನ್ನೂ ಕೆಲವು ಹೆಣ್ಮಕ್ಳು ಹೇಳ್ತೀರಾ, ಅಕ್ಕ ಡಿಲ್ವರಿಯಾಗಿ 6 ತಿಂಗಳಾಯಿತು, ನಾನು ಇನ್ನೂ ಮುಟ್ಟಾಗಿಲ್ಲ ಅಂತ ಹೇಳ್ತೀರಾ. ಯಾಕೆ ಹೀಗಾಗುತ್ತೆ, ಕೆಲವರು ಬೇಗ ಯಾಕೆ ಆಗ್ತಾರೆ, ಕೆಲವರು ಪೀರಿಯಡ್ಸ್ ಲೇಟ್ ಆಗುತ್ತೆ? ಸೊ ನನ್ನೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾ, 2 ಮಕ್ಕಳು ಆದ ನಂತರ ನನ್ನ ಒಂದು ಮುಟ್ಟಿನ ಪ್ರಕ್ರಿಯೆ ಯಾವಾಗ ಶುರು ಆಯಿತು ಅಂತ ಹೇಳ್ತಾ, ಅದ್ರ ಜೊತೆಗೆ ಬಿಳಿ ಮುಟ್ಟಿನ ಒಂದು ಸಮಸ್ಯೆಗೆ ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೆರಿಗೆ ಆದ ನಂತರ ಹೆಣ್ಮಕ್ಕಳಲ್ಲಿ ಈ ಬೇಗ ಪೀರಿಯಡ್ಸ್ ಯಾರಾಗ್ತಾರೆ ಸಾಮಾನ್ಯವಾಗಿ ಗಮನಿಸೋದಾದರೆ, ಯಾರು ತಾಯಿಯರು ಎದೆ ಹಾಲನ್ನು ಮಗುಗೆ ಜಾಸ್ತಿ ನೀಡೋದಿಲ್ಲ ಅಂಥವರು ಬೇಗ ಮುಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಸಿ ಸೆಕ್ಷನ್ ಆದವರು, ಹೆರಿಗೆ ಆದ ನಂತರ ಹೆಚ್ಚಿನ ರಕ್ತಸ್ರಾವ ಆಗದೇ ಇರುವಂಥ ಹೆಣ್ಮಕ್ಳು, ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡಿಲ್ವರಿ ಆಗಲಿ ಹೆಚ್ಚಿನ ಒಂದು ಬ್ಲೀಡಿಂಗ್ ರಕ್ತಸ್ರಾವ ಆಗದೇ ಇರುವಂಥ ಹೆಣ್ಮಕ್ಳು ಬೇಗ ಮುಟ್ಟಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸಾಮಾನ್ಯವಾಗಿ ನೋಡೋದಾದರೆ ಯಾವಾಗಿಂದ ಶುರು ಆಗಬಹುದು, ಒಂದು 4ನೇ ವಾರದಿಂದ ಶುರುವಾಗಿ ಹೆರಿಗೆ ಅದು ಒಂದು ಹಾಲು ಕುಡಿಸ್ತಿಲ್ಲ ಅಂತಂದರೆ 1 ತಿಂಗಳಿಗೇನೆ ಅವ್ರು ಮತ್ತೆ ಮುಟ್ಟಾಗಬಹುದು. ಅಥವಾ ಹಾಲು ಕುಡಿಸ್ತಿದ್ದೀರಾ ಅಂತಂದರೂ ಕೂಡ ಕೆಲವರು ಹೆಣ್ಮಕ್ಳು ನಾರ್ಮಲ್ ಡಿಲ್ವರಿ ಆಗಿರಲಿ ಅಥವಾ ಸಿ ಸೆಕ್ಷನ್ ಆಗಿರಲಿ 12 ವಾರಕ್ಕೆ ಮುಟ್ಟಾಗ್ತಾರೆ ಅಥವಾ 8 ವಾರಗಳಿಗೆ ಮುಟ್ಟಾಗ್ತಾರೆ. ಸೊ ಈ ಥರ ಡಿಪೆಂಡ್ಸ್ ಆಗುತ್ತೆ, ಒಬ್ಬೊಬ್ಬರು ಸ್ಥಿತಿ ಒಂದೊಂದು ಥರ. ಹಾಲು ಕುಡಿಸೋ ತಾಯಿಯರಾದರೆ ಅವ್ರಿಗೆ ಹೆರಿಗೆ ಸಮಯದಲ್ಲಿ ಹೆಚ್ಚಿನ ರಕ್ತಸ್ರಾವಗಳು ಈ ರೀತಿಯ ಒಂದಷ್ಟು ಸಿಚುಯೇಷನ್ಸ್ ಆಗಿದ್ದರೆ ಸೊ ಅಂಥವರು ಮುಟ್ಟಾಗೋದು ತಡ ಆಗಬಹುದು. ಈಗ ನನಗೆ ಸಿ ಸೆಕ್ಷನ್ ಆಗಿದ್ದು, ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಸಿ ಸೆಕ್ಷನ್ನೇ ಆಗಿದ್ದು. ನನಗೆ ಮೊದಲನೇ ಮಗುನೂ ಅಷ್ಟೇ, ಎರಡನೇ ಮಗುನೂ ಅಷ್ಟೇ. ಮೊದಲನೇ ಮಗ ಹುಟ್ಟಿದ ನಂತರ, ಚಿನ್ಮಯ ಹುಟ್ಟಿದ ನಂತರ 3 ಮಂತ್ಸಿಂದನೇ ನಂದು ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ರೆಗ್ಯುಲರ್ ಆಗಿ ಶುರು ಆಯಿತು. ಸೊ ಏನಕ್ಕೆ ಇಷ್ಟು ಬೇಗ ಅಂತಂದರೆ ಅದು ನನಗೆ ಅಂತಲ್ಲ, ಸಾಕಷ್ಟು ಜನ ಹೆಣ್ಮಕ್ಳಿಗೆ ಆ ಥರ ಆಗಿರುತ್ತೆ. ಮತ್ತು ಮೊದಲನೇ ಮಗಂದು ಆ ಥರ ಆದರೆ, ಚಿನ್ಮಯ ಹುಟ್ಟಿದ ನಂತರ ಆ ಥರ ಆದರೆ, ಯೋಹಿತ್ ಹುಟ್ಟಿದ ನಂತರ ನಾನು ಅವನು ಕೂಡ ಸಿ ಸೆಕ್ಷನ್ ಆಗಿ ವಿತ್ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಮಾಡಿಸಿದ್ದು. ಸೊ ಅವನು ಹುಟ್ಟಿ 9 ತಿಂಗಳಾದ ನಂತರ ನನ್ನ ಒಂದು ಮುಟ್ಟಿನ ಪ್ರಕ್ರಿಯೆ ಅನ್ನೋದು ಮತ್ತೆ ರಿಪೀಟ್ ಆಯಿತು. ಸೊ ಇದು ಒಂದು ಹೆರಿಗೆ ಆದ ನಂತರ ಹೆಣ್ಮಕ್ಳ ಒಂದು ಮುಟ್ಟಿನ ಪ್ರಕ್ರಿಯೆ ಅನ್ನೋದು ಡಿಪೆಂಡ್ಸ್ ಆಗುತ್ತೆ. ಆದರೆ ನಾವು ಯಾವಾಗ ಅಬ್ನಾರ್ಮಲ್ ಅದು ಅಂತ ತಿಳ್ಕೋಬಹುದು ಅಂತಂದರೆ, ಒಮ್ಮೆ ಈಗ 3 ಮಂತ್ಸಿಗಾಯಿತು, ಮತ್ತು 1 ಮಂತ್ ಆದರೆ 2 ತಿಂಗಳಾಯಿತು, ಮತ್ತು ನಿಮ್ಮದು ಕಂಟಿನ್ಯೂ ಆಗಲಿಲ್ಲ, ಸ್ಟಾಪ್ ಆಯಿತು, ಸೊ ತುಂಬಾ ಪೇನ್ ಬರ್ತಿದೆ, ಸೊ ಹಾಗಾಗ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ, ಸೊ ಈ ಥರ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅದರ್ವೈಸ್ ಲೇಟ್ ಆದರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವರು ವರ್ಷ ಆದಮೇಲೆ ಹಾಕ್ತಾರಂತೆ ಹಾಲು ಕುಡಿಸೋ ತಾಯಿಯರು, ಸೊ ಈ ಥರ ಎಲ್ಲ ಇರುತ್ತೆ. ಕೆಲವರು ಬೇಗ ಹಾಕ್ತಾರೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು. ಸೊ ತಾಯಿಯರು ಹಾಲನ್ನು ನೀಡ್ತಿದ್ರೆ ಮಗುಗೆ ಅವರ ದೇಹದಲ್ಲಿ ಪ್ರೊಲಾಕ್ಟಿನ್ ಅನ್ನೋ ಒಂದು ಹಾರ್ಮೋನ್ ಬೇಕಾಗುತ್ತೆ ಹಾಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಈ ಒಂದು ಕಾರಣದಿಂದ ಅವರ ಒಂದು ಮೆನ್ಸ್ಟ್ರಲ್ ಸೈಕಲಲ್ಲಿ ಡಿಲೇ ಆಗೋದು ಅಥವಾ ಬೇಗ ಆಗೋದು ಈ ಥರ ಎಲ್ಲ ಆಗುತ್ತೆ. ಸೊ ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕಮೆಂಟ್ ಮಾಡ್ತಿರ್ತೀರಾ ಹೆಚ್ಚು ಕಮ್ಮಿ ಆಗುತ್ತೆ ಸಿಸ್ಟರ್ ಅಂತ. ಸೊ ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಟಾಪಿಕ್ ಯಾವುದು? ಎಸ್, ಬಿಳಿ ಸೆರಗು, ಬಿಳಿ ಮುಟ್ಟು, ವೈಟ್ ಡಿಸ್ಚಾರ್ಜ್ ಏನಕ್ಕಾಗುತ್ತೆ,
ಸೊ ಹೆಣ್ಮಕ್ಳಲ್ಲಿ ಇದಕ್ಕೆ ಕಾರಣಗಳೇನು, ಇದಕ್ಕೆ ಮನೆ ಮದ್ದೇನು ಅಂತ ತಿಳಿಸ್ಕೊ. ಸ್ನೇಹಿತರೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಬಗ್ಗೆ ಅಂತ ಹೇಳಿದೆ ಅಂದರೆ, ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟು, ಬಿಳಿ ಸೆರಗು ಅಂತೆಲ್ಲ ಕರೀತಾರೆ. ಹೆಣ್ಮಕ್ಳಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗೋದಕ್ಕೆ, ಉಲ್ಬಣ ಆಗೋದಕ್ಕೆ ಶುರು ಆಗೋದಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ, ಮೊದಲನೇದಾಗಿ ನೋಡೋದಾದರೆ ಸ್ವಚ್ಛತೆಯ ಕೊರತೆ, ಹೈಜೀನನ್ನು ಮೇಂಟೈನ್ ಮಾಡದೇ ಇರೋದು. ಸೊ ಗುಪ್ತಾಂಗಗಳಲ್ಲಿ ಶುಭ್ರತೆನ ಮೇಂಟೈನ್ ಮಾಡಬೇಕಾಗತ್ತೆ. ಆ ಒಂದು ಮಿಸ್ಟೇಕನ್ನು ಮಾಡಿದ್ರೆ, ಆ ಶುಭ್ರತೆನ ಮೇಂಟೈನ್ ಮಾಡದೇ ಇರೋದು ಕೂಡ, ಸ್ವಚ್ಛತೆಯನ್ನು ಪಾಲಿಸದೇ ಇರೋದು ಕೂಡ ವೈಟ್ ಡಿಸ್ಚಾರ್ಜ್ಗೆ, ಹೆಣ್ಮಕ್ಳಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆಗೆ ಒಂದು ಕಾರಣ ಅಂತ ಹೇಳ್ಬೋದು. ಇನ್ನೊಂದು ಕಾರಣ ಏನು, ನಾವು ತೆಗೆದುಕೊಳ್ಳುವಂತಹ ಫುಡ್ ಕೂಡ ಡಿಪೆಂಡ್ ಆಗುತ್ತೆ, ನಮ್ಮ ಜೀವನ ಶೈಲಿ ಕೂಡ ಡಿಪೆಂಡ್ ಆಗುತ್ತೆ. ಸೊ ಆರೋಗ್ಯಕರವಲ್ಲದ ಆಹಾರಗಳ ಸೇವನೆಯಿಂದ ಕೂಡ ಈ ಬಿಳಿ ಸೆರಗು ಸಮಸ್ಯೆ ಅನ್ನೋದು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ರೀಸನ್ಸ್ ನೋಡಿದ್ರೆ, ಕೆಲವೊಂದು ಮೆಡಿಕೇಷನ್, ಕೆಲವೊಂದು ಔಷಧಿಗಳು ದೇಹಕ್ಕೆ ಸೆಟ್ ಆಗಲ್ಲ. ಸೊ ಆ ಒಂದು ರೀಸನಿಂದ ಕೂಡ ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಳಲ್ಲಿ. ಸೊ ಏನಾದರೂ ಆಗಿರಲಿ ರೀಸನ್ಸ್, ಸೊ ಈ ಒಂದು ಸಮಸ್ಯೆ ಅತಿ ಹೆಚ್ಚಾಗಿದೆ. ಇದಕ್ಕೆ ಮನೆಮದ್ದುಗಳು, ಯಾವ್ಯಾವ ರೀತಿ ಮನೆಮದ್ದುಗಳನ್ನು ಬಳಸೋದ್ರಿಂದ ಈ ಒಂದು ಸಮಸ್ಯೆಯನ್ನು ನ್ಯಾಚುರಲಾಗಿ ಕಡಿಮೆ ಮಾಡಿಕೊಳ್ಬಹುದು ಅನ್ನೋದನ್ನು ನಾನು ಒಂದು ಮೆಡಿಸಿನ್ಸ್ನ ತೊಗೊಂಡು ಯಾಕೆ ನಾನು ಮನೆಮದ್ದುಗಳನ್ನು ನಾನು ಸೇವಿಸಿ ತೋರಿಸ್ತೀನಿ ಅಂತಂದರೆ, ಅದರಿಂದ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದಿರೋದಿಲ್ಲ. ಸೊ ಆ ಒಂದು ಪರ್ಪಸ್ಗೋಸ್ಕರ ಯಾವುದೇ ಹೋಮ್ ರೆಮಿಡಿ ಮಾಡಿದ್ರೂ ನಾನು ತಗೊಳ್ಳೋದು ಅಥವಾ ಮಕ್ಕಳಿಗೆ ಮಾಡಿದಂತಹ ರೆಮಿಡೀಸ್ನ ಮಕ್ಕಳಿಗೆ ಕುಡಿಸಿ ತೋರಿಸ್ತೀನಿ, ಸೊ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ. ಹಾಗಿದ್ರೆ ಬನ್ನಿ, ಈ ಒಂದು ಬಿಳಿ ಮುಟ್ಟು, ಬಿಳಿ ಸೆರಗು, ವೈಟ್ ಡಿಸ್ಚಾರ್ಜ್, ಈ ಸಮಸ್ಯೆಗೆ ಮನೆಯಲ್ಲೇ, ಅಡುಗೆ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿ ಮನೆ ಮದ್ದನ್ನು ತಯಾರಿಸ್ಕೊಂಡು ಸೇವಿಸೋದ್ರಿಂದ ಯಾವ ರೀತಿ ಈ ಒಂದು ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಅನ್ನೋದನ್ನು ನಾನು ನಿಮಗೀಗ ತಿಳಿಸ್ಕೊಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದಲ್ಲ ಎರಡಲ್ಲ ಮೂರು ಮನೆಮದ್ದುಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಯಾವ ಸಮಸ್ಯೆಗೆ, ಹೌದು ಬಿಳಿ ಮುಟ್ಟಿನ ಸಮಸ್ಯೆಗೆ. ನ್ಯಾಚುರಲಾಗಿ ನೋಡಿ, ಯಾರ ಮನೇಲಿ ತಾನೇ ಅಡುಗೆಗೆ ಬಳಸೋದಿಲ್ಲ ಧನಿಯಾ. ಇದನ್ನು ಇಂಗ್ಲೀಷ್ನಲ್ಲಿ ಕೊರಿಯಾಂಡರ್ ಸೀಡ್ಸ್ ಅಂತ ಕೂಡ ಕರೀತಾರೆ, ಅದರ ಜೊತೆಗೆ ಇದನ್ನು ಕೊತ್ತಂಬರಿ ಬೀಜ ಅಂತ ಕೂಡ ಕರೀತಾರೆ. ಇದರಲ್ಲಿರುವಂತಹ ಹೇರಳವಾದಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣದಿಂದ ಹೆಣ್ಣು ಮಕ್ಕಳ ಒಂದು ಗುಪ್ತಾಂಗದ ಆರೋಗ್ಯನ ಕಾಪಾಡುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಇದು ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಧನಿಯ ಒಂದು ಉತ್ತಮವಾದಂಥ ಮನೆಮದ್ದು ವೈಟ್ ಡಿಸ್ಚಾರ್ಜ್ ಸಮಸ್ಯೆಗೆ. ಏನಿಲ್ಲ ಸ್ನೇಹಿತರೆ, ನಾನು ಒಂದೇ ಒಂದು ಸ್ಪೂನ್ ಧನಿಯಾನ ಇಲ್ಲಿ ತೆಗೆದುಕೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ಮೊದಲು ವಾಶ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಧೂಳಿನ ಕಣಗಳಿರುತ್ತೆ, ಡಸ್ಟ್ ಇರುತ್ತೆ, ಅದಕ್ಕೋಸ್ಕರ. ಅದನ್ನು ತೊಳೆದು ಈ ಥರ ಒಂದು ಗ್ಲಾಸ್ ನೀರಿನ ಜೊತೆ ನೆನೆ ಹಾಕಬೇಕು. ಇದನ್ನು ಓವರ್ ನೈಟ್ ಫುಲ್ಲು ಸೋಕ್ ಮಾಡಬೇಕು. ಒಂದು ದಿನ ರಾತ್ರಿ ಫುಲ್ಲು ನೆನೆಸಿಟ್ಟ ನಂತರ ಮರುದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಶೋಧಿಸಿ ಕುಡಿಬೇಕು. ನಾನು ಇದನ್ನು ಕುಡಿದು ಕೂಡ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ನೀವು ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ, ನ್ಯಾಚುರಲಾಗಿ ಪರಿಹಾರ ಸಿಗುತ್ತೆ. ಎರಡನೇ ಮನೆ ಮದ್ದು ಇಲ್ಲಿ ತೊಗೊಂಡಿರೋದು ಒಣಶುಂಠಿ ಪುಡಿ. ನೀವು ಇದನ್ನು ಮನೆಯಲ್ಲೇ ತಯಾರಿಸ್ಕೊಳ್ಬಹುದು, ಶುಂಠಿಯನ್ನು ಒಣಗಿಸಿ, ಅಥವಾ ನಿಮಗೆ ಒಳ್ಳೆಯ ಒಂದು ಶಾಪಲ್ಲಿ ಚೆನ್ನಾಗಿರೋ ಕ್ವಾಲಿಟಿದು ಒಣಶುಂಠಿ ಪುಡಿ ತೆಗೆದುಕೊಳ್ಬಹುದು. ಒಣಶುಂಠಿ ಪುಡಿಯಲ್ಲಿ ಇರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಗುಣದಿಂದ ಇಂಟರ್ನಲ್ ಆರ್ಗನ್ಸ್ ಹೀಲಿಂಗ್, ಅಂದರೆ ದೇಹದ ಒಳಗಿನ ಅಂಗಗಳ ಒಂದು ಯಾವುದೇ ರೀತಿಯ ತೊಂದರೆಗೆ ಇಂಟರ್ನಲಿ ಬೇಗ ಗುಣಮುಖ ಆಗೋದಕ್ಕೆ ಸಹಾಯಕ ಆಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಈ ಥರ ಲೇಹ್ಯದ ಥರ ತಯಾರಿಸ್ಕೋಬೇಕು. ಇದನ್ನು ಒಂದು ಸ್ಪೂನ್ಗೆ ಹಾಕ್ಕೊಂಡು ನೋಡಿ, ಈ ಥರ ತಯಾರಾಗುತ್ತೆ. ಇದನ್ನು ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಬಾರಿ ಸೇವಿಸೋದ್ರಿಂದ ಕೂಡ ವೈಟ್ ಡಿಸ್ಚಾರ್ಜ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇನ್ನು ಮೂರನೇ ಮನೆ ಮದ್ದು ಇಲ್ಲಿ ತೆಗೆದುಕೊಂಡಿರೋವಂಥದ್ದು ನಾನು ತುಳಸಿ. ತುಳಸಿ ಹೇಳಬೇಕಾ, ತುಳಸಿ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಮಹತ್ತರವಾದಂಥ ಒಂದು ಸ್ಥಾನವೇ ಇದೆ. ಸೊ ಅದಕ್ಕೋಸ್ಕರ ತುಳಸಿಯಲ್ಲಿರುವಂತಹ ಆ್ಯಂಟಿ ಡಯಾಬಿಟಿಕ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳಿರುವಂತಹ ಈ ಒಂದು ತುಳಸಿಯನ್ನು ಚೆನ್ನಾಗಿ ಕುಟ್ಕೊಂಡು ಈ ಥರ ರಸನ ತೊಗೋಬೇಕು. ಇದು ಕೂಡ ಅಷ್ಟೇ, ಹೆಣ್ಮಕ್ಳಿನ ಕಾಡುವಂತಹ ಬಿಳಿ ಮುಟ್ಟು ಸಮಸ್ಯೆಗೆ ಉತ್ತಮವಾದಂಥ ಮನೆಮದ್ದು. ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಎರಡು ಸ್ಪೂನ್ ರಸನ, ಬೆಳಗ್ಗೆ ಎರಡು ಸ್ಪೂನು, ಸಂಜೆ ಎರಡು ಸ್ಪೂನು ರೆಗ್ಯುಲರಾಗಿ ಕುಡಿತಾ ಬಂದರೆ ಒಂದು ವಾರದ ಹೊತ್ತಿಗೆ ಈ ಬಿಳಿ ಮುಟ್ಟಿನ ಸಮಸ್ಯೆ ಅನ್ನೋದು ನ್ಯಾಚುರಲ್ಲಾಗಿ ಕಡಿಮೆ ಆಗ್ತಾ ಬರುತ್ತೆ.
ಸ್ನೇಹಿತರೆ, ಈ ಮೂರು ಮನೆ ಮದ್ದುಗಳಲ್ಲಿ ನೀವು ಮೂರನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ನೀವು ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿದರೂ ಸಾಕು, ನಿಮಗೆ ಉತ್ತಮವಾದಂಥ ರಿಸಲ್ಟ್ ಸಿಕ್ಕುತ್ತೆ. ಸೊ ಹೋಮ್ ರೆಮಿಡೀಸಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ, ಬಟ್ ರಿಸಲ್ಟ್ ಅನ್ನೋದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಈಗ ನಾನು ನಿಮಗೆ ಒಂದ್ರ ನಂತರ ಇನ್ನೊಂದನ್ನು ಸೇವಿಸಿ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಮೊದಲನೇದಾಗಿ ಸೇವಿಸ್ತಾ ಇರೋದು ತುಳಸಿ ಮತ್ತು ಜೇನುತುಪ್ಪದ ರಸ. ಇದು ಒಂದೆರಡು ಸ್ಪೂನ್ ಸೇವಿಸಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಸಂಜೆ ಎರಡೆರಡು ಸ್ಪೂನ್. ಇದು ಒಂದು ಸ್ಪೂನ್ ಆದರೆ ಸಾಕು, ಇದನ್ನು ಎರಡು ಟೈಮ್ ತೊಗೊಂಡ್ರೆ ಒಳ್ಳೆಯದು. ನಂತರ ಧನಿಯಾನ ನಾನು ಒಂದು 3 hours ಸೋಕ್ ಮಾಡಿದ್ದೆ ಅಷ್ಟೇ. ಸೊ ನಾನು ಕುಡಿದು ತೋರಿಸ್ಬೇಕು ಅಂತ ಶೋಧಿಸ್ತಿದ್ದೀನಿ. ನೋಡಿ, ನೀವು ಓವರ್ ನೈಟ್ ಫುಲ್ಲು ಸೋಕ್ ಮಾಡಿ ಅದು ಇನ್ನೂ ತುಂಬ ಚೆನ್ನಾಗಿ ಸತ್ವವನ್ನು ಬಿಟ್ಕೊಳ್ಳುತ್ತೆ. ನೋಡಿ, 3 hours ನೆನೆಸಿರೋದಕ್ಕೆ ಎಷ್ಟು ಚೆನ್ನಾಗಿ ಅದರ ಒಂದು ಸತ್ವವನ್ನು ಬಿಟ್ಕೊಂಡಿದೆ. ಇದನ್ನು ಕೂಡ ನಾನು ನಿಮಗೀಗ ಕುಡಿದು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, 3 of 1 ಮನೆ ಮದ್ದನ್ನು ಬಳಸಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನ್ಯಾಚುರಲ್ ಹೋಮ್ ರೆಮಿಡೀಸ್ನ ಬಳಸಿ ಯಾವ ರೀತಿ ಈ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು. ಐ ಹೋಪ್ ಇವತ್ತಿನ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತೊಮ್ಮೆ ಅದ್ರ ಜೊತೆಗೆ ಹೆಣ್ಮಕ್ಳು ಯಾರ್ಯಾರು ಈ ಒಂದು ಸಮಸ್ಯೆಯಿಂದ ಬಳಲ್ತಿರ್ತಾರೆ, ಅವ್ರಿಗೆ ತೊಂದರೆಗಳಿದೆ ಅಂತ ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.